ಕಥೆಗಳು ಚಿನ್ನದ ಕೊಡಲಿ. ಮಕ್ಕಳೇ, ಇಂದು ನಾನು ನಿಮಗೆ ಚಿನ್ನದ ಕೊಡಲಿ ಕುರಿತು ಒಂದು ಕಥೆಯನ್ನು ಹೇಳುತ್ತೇನೆ. ಒಂದು ಊರಿನಲ್ಲಿ ಒಬ್ಬ ಬಡವನಿದ್ದನು. ಪ್ರತಿದಿನ ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದು ತಂದು ಮಾರಿ ಜೀವಿಸುತ್ತಿದ್ದನು. ಅವನ ಬಳಿ ಒಂದು ಕಬ್ಬಿಣದ ಕೊಡಲಿ ಇತ್ತು. ಒಂದು ದಿನ ಅವನು ಕೊಳದ ಬಳಿಯಲ್ಲಿರುವ ಮರವನ್ನು ಕಡಿಯುತ್ತಿದ್ದಾಗ ಕೈಜಾರಿ ಕೊಡಲಿಯು ಕೊಳದಲ್ಲಿ ಬಿದ್ದಿತು. ಅಳುತ್ತಾ ಕೊಳದ ಮುಂದೆ ಕುಳಿತನು. ಇದನ್ನು ಕಂಡ ಕೊಳದ ದೇವತೆ ಅವನ ಬಳಿ ಬಂದು ಅಳಲು ಕಾರಣ ಕೇಳಿದಳು. ಬಡವನು ನಡೆದ ಘಟನೆಯನ್ನು ಹೇಳಿದನು. ಬಡವನ ಪ್ರಾಮಾಣಿಕತೆಯನ್ನು ತಿಳಿಯಲು ದೇವತೆ ಯೋಚಿಸಿದಳು. ಕೊಡಲಿಯನ್ನು ತಂದುಕೊಡುವುದಾಗಿ ಹೇಳಿದಳು. ಕೊಳದಿಂದ ಬಂಗಾರದ ಕೊಡಲಿಯನ್ನು ತಂದು ತೋರಿಸಿ ಇದು ನಿನ್ನ ಕೊಡಲಿಯೇ ಎಂದು ಕೇಳಿದಳು. ಬಡವನು ಅದು ನನ್ನದಲ್ಲ ಎಂದನು. ದೇವತೆ ಬೆಳ್ಳಿಯ ಕೊಡಲಿ ತೋರಿಸಿದಳು. ಅದೂ ಅಲ್ಲ ಎಂದನು. ಕೊನೆಗೆ ಬಡವನಿಗೆ ಕಬ್ಬಿಣದ ಕೊಡಲಿಯನ್ನು ತೋರಿಸಿದಳು. ಅದೇ ತನ್ನದೆಂದು ಆನಂದದಿಂದ ಸ್ವೀಕರಿಸಿದನು. ಇದನ್ನು ಕಂಡ ದೇವತೆ ಬಡವನ ಪ್ರಾಮಾಣಿಕತೆಗೆ ಮೆಚ್ಚಿ ಎಲ್ಲ ಕೊಡಲಿಗಳನ್ನು ಅವನಿಗೆ ನೀಡಿದಳು. ಮಕ್ಕಳೇ, ಈ ಕಥೆಯ ನೀತಿ ಸತ್ಯವು ತನ್ನದೇ ಆದ ಪ್ರತಿಫಲವನ್ನು ನೀಡುತ್ತದೆ.